ಈ ಬಾರಿಯ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಗೆ ಬರುವುದೇ ಭೀಮಬಲ. ಕನ್ನಡ ಭಾಷೆ ಈಗ ಅಪಾಯದಲ್ಲಿದೆ. ಕನ್ನಡಿಗರ ಪರಭಾಷಾ ಪ್ರೇಮದುರಿಯಲ್ಲಿ ಸಿಕ್ಕು ಕಮರಿ ಕರಕಲಾಗ್ತಿದೆ. ಪರಭಾಷಿಕ ಕುತರ್ಕಿಗಳ ಬಾಯಿಗೆ ಸಿಕ್ಕು ಕುರುಕಲಾಗ್ತಿದೆ. ಪ್ರಪಂಚದ ಸಕಲ ಭಾಷೆಗಳಲ್ಲೂ ಪ್ರಥಮ ಪಂಕ್ತಿಯಲ್ಲಿ ನಿಲ್ಲಬಲ್ಲ ಸಾಮರ್ಥ್ಯ ನಮ್ಮ ಕನ್ನಡ ಭಾಷೆಗೆ ಇದ್ದಾಗ್ಯೂ ಕೆಲವು ಸ್ವಭಾಷಾ ಶೋಷಕರಿಂದ ಅದು ತನ್ನ ಹಿರಿಮೆ ಗರಿಮೆ ಸತ್ವ ಸುಗಡನ್ನ ಕಳೆದುಕೊಳ್ತಾ ಇದೆಯೇನೋ ಎಂಬ ಅನುಮಾನ ಕನ್ನಡಿಗರ ಮನದಲ್ಲಿ ಅಂಬೆಗಾಲಿಡಲು ಆಸ್ಪದ ಮಾಡಿಕೊಟ್ಟಿದೆ. ಜ್ಞಾನಪೀಠ ಪ್ರಶಸ್ತಿಗಳು, ಶಾಸ್ತ್ರೀಯ ಸ್ಥಾನಮಾನ, ಜಗದಗಲ ಪಸರಿಸಿರುವ ಕನ್ನಡ ಕಸ್ತೂರಿಯ ಕಂಪು, ರಾಷ್ಟ್ರಕವಿಗಳನ್ನ ಸರಸ್ವತ ಲೋಕಕ್ಕೆ ನೀಡಿದ ಮಹಾಭಾಷೆ ಎಂದು ಅಪಾಯದಂಚಿಗೆ ತಲುಪಿದೆ. ಕೆಲವು ಸಾಹಿತಿಗಳ ಗುಂಪುಗಾರಿಕೆ, ರಾಜಕಾರಣಿಗಳ ಓಲೈಕೆ, ಸಾಹಿತಿಗಳು ಪ್ರಶಸ್ತಿಗಳಿಗಾಗಿ ಲಾಬಿ ನಡೆಸುವ ಸ್ವಯಂ ಘೋಷಿತ ಕವಿಗಳ ಹಾವಳಿಗಳಿಂದ ಸಾಹಿತ್ಯ ಪರಿಷತ್ ಚುನಾವಣೆಗಳು ಸಾರ್ವತ್ರಿಕ ಚುನಾವಣೆಗಳನ್ನು ನಾಚಿಸ್ತಾ ಇವೆ. ಭ್ರಷ್ಟ ರಾಜಕಾರಣಿಗಳಿಂದ ಸ್ವಾರ್ಥ ಸಾಹಿತಿಗಳುಗಳಿನ ರಾಜಕಾರಣಿ ನಾಡಿಗೆ ಹೆಚ್ಚು ಅಪಾಯಕಾರಿ ಎಂಬ ಶಬ್ದ ಈಗ ಮುನ್ನೆಲೆಗೆ ಬರ್ತಾ ಇದೆ. ಇಂತಹ ತಾಕಲಾಟಗಳ ತಳಮಳಗಳ ವೈಪರೀತ್ಯಗಳ ಸರಿಪಡಿಸಿ ಕನ್ನಡಾಂಬೆಯ ತೀರನ್ನ ಎಳೆಯುವ ಬುದ್ಧಿವಂತ ಅನುಭವಿ ನಿಷ್ಪಕ್ಷಪಾತ ಸೇವೆ ಮಾಡುವ ಕನ್ನಡಾಭಿಮಾನಿಯ ಅವಶ್ಯಕತೆ ಇದೆ. ಇಂತಹ ಮಾತೃಭಾಷಾ ವಿಯೋಗದ ಅಂಚಿಗೆ ಕನ್ನಡಿಗರು ತಲುಪಿರೋದು ಈ ವಿಷಮದಾಯಕ ಪರಿಸ್ಥಿತಿಯಲ್ಲಿ ಕನ್ನಡವನ್ನ ರಕ್ಷಿಸುವ ಕಟ್ಟಾಳಿನ ಅವಶ್ಯಕತೆ ಇದೆ. ಅಂತಹ ಕನ್ನಡಾಂಬೆಯ ಹೆಮ್ಮೆಯ ಪುತ್ರ, ಕನ್ನಡ ಭಾಷೆಗೆ ಕನ್ನಡಿಯಾಗಿ ಕನ್ನಡ ಭಾಷೆಯ ಕಾವಲುಗಾರನಾಗಿ ಸೇವೆ ಮಾಡಲು ಕಂಕಣಬದ್ಧರಾಗಿ ನಿಲ್ಲುವ ಇರಾದೆಯಿಂದ ಭೀಮನಗೌಡ ಇಟಗಿಯವರು ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಹಿತೈಷಿಗಳ ಕನ್ನಡಾಭಿಮಾನಿಗಳ ಬೆಂಬಲದೊಂದಿಗೆ ಸ್ಪರ್ಧಿಸಿದ್ದಾರೆ. ಇದೇ 21ನೇ ತಾರೀಕಿನಂದು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ರಾಜ್ಯ ಮತ್ತು ಆಯಾ ಜಿಲ್ಲಾ ಕೇಂದ್ರಗಳ ಕನ್ನಡ ಸಾಹಿತ್ಯ ಪರಿಷತ್ತುಗಳ ಜಿಲ್ಲಾಧ್ಯಕ್ಷರ ಆಯ್ಕೆಗಾಗಿ ಚುನಾವಣೆ ನಡೆಯಲಿದೆ. ಈ ಕಾರಣದಿಂದಾಗಿ ಕನ್ನಡದ ನೈಜ ಸೇವಕ ಭೀಮನಗೌಡ ಐಟಿಗೆಯವರು ಸ್ಪರ್ಧಿಸಿದ್ದಾರೆ. ಅವರಿಗೆ ಮತ ಹಾಕಿ ಕನ್ನಡಾಂಬೆಯ ಸೇವೆಗೈಯಲು ಅವಕಾಶ ನೀಡಬೇಕು ಅಂತ ಮತಯಾಚಿಸಲು ಜಿಲ್ಲಾದ್ಯಂತ ಸಂಚಾರ ಕೈಗೊಂಡು ಸಂಚಲನ ಮೂಡಿಸಿದ್ದಾರೆ. ಹೋದ ಕಡೆಯಲ್ಲೆಲ್ಲ ಸಕಾರಾತ್ಮಕ ಪ್ರತಿಕ್ರಿಯೆ ಕಂಡುಬಂದಿದ್ದು ಗೆಲ್ಲುವ ಲಕ್ಷಣಗಳು ನಿಚ್ಚಳವಾಗಿ ಗೋಚರಿಸ್ತಾ ಇವೆ. ಅದಕ್ಕೆ ಕಾರಣಗಳೇನೋ ಇಲ್ಲದಿಲ್ಲ. ಅವರು ಸಮಾಜ ಸೇವೆಗೆ ಕಾಯ ವಾಚ ಮನಸ್ಸ ಅರ್ಪಿತರಾಗಿದ್ದಾರೆ. ಸಮಾಜವಾದಿ ಲೋಹಿಯ ಅವರ ಶೈಕ್ಷಣಿಕ ಚಿಂತನೆ ಸಂಘಟನೆ ಹೀಗೆ ಅಲ್ತು ಹಲವು ಕಾರ್ಯಗಳಲ್ಲಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಇಟಗಿ ಗ್ರಾಮದವರಾದ ಇವರು ಸುಮಾರು 40 ವರ್ಷಗಳಿಂದ ಜನಪರ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಕಾರ್ಯಶೀಲತೆಯಿಂದ ತಮ್ಮದೇ ಆದ ಕನಸುಗಳನ್ನು ಕಟ್ಟಿಕೊಂಡು ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಮೊದಲಿನಿಂದಲೂ ನಿಕಟವಾದ ಸಂಪರ್ಕ ಇಟ್ಟುಕೊಂಡು ವಿವಿಧ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಗೌರವ ಕಾರ್ಯದರ್ಶಿಯಾಗಿ ಅರ್ಥಪೂರ್ಣವಾದ ಸೇವೆಯನ್ನ ಸಲ್ಲಿಸಿದ್ದಾರೆ. ರಾಯಚೂರಿನಲ್ಲಿ ನಡೆದ 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಹಲವು ಗೆಳೆಯರೊಂದಿಗೆ ಹೆಗಲು ಕೊಟ್ಟು ಅವಿರತವಾಗಿ ಶ್ರಮಿಸಿದ್ದಾರೆ. ಹಿರಿಯರೊಂದಿಗೆ ಕಿರಿಯರೊಂದಿಗೆ ಸಮಾನವಾಗಿ ಬೆರೆಯುತ್ತಾ ಪ್ರೀತಿ ಪ್ರೇಮ ಸೌಹಾರ್ದ ಗುಣಗಳಿಂದ ಸರಳ ಹಾಗೂ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಜನರ ವಿಶ್ವಾಸವನ್ನು ಗಳಿಸಿದ್ದಾರೆ. ರಾಯಚೂರಿನಲ್ಲಿ ಕಳೆದ 15 ವರ್ಷಗಳ ಹಿಂದೆ ಲೋಹಿಯ ಪ್ರತಿಷ್ಠಾನವನ್ನು ಸ್ಥಾಪಿಸಿ ಅವರ ಚಿಂತನೆಗಳನ್ನು ವಿಚಾರ ಸಂಕೀರ್ಣ ಉಪನ್ಯಾಸಗಳ ಮೂಲಕ ಜನಸಮುದಾಯಕ್ಕೆ ತಲುಪಿಸುವ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ. ಲೋಹಿಯ ಸಾಂಸ್ಕೃತಿಕ ಅನುಸಂಧಾನ ಎನ್ನುವ ವಿಚಾರ ಸಂಕೀರ್ಣವನ್ನು ಕನ್ನಡ ಸಾಹಿತ್ಯ ಅಕಾಡೆಮಿ ಹಾಗೂ ಲೋಹಿಯ ಪ್ರತಿಷ್ಠಾನದೊಂದಿಗೆ ಏರ್ಪಡಿಸಿದ್ದಾರೆ. ಲೋಹಿಯ ಚಿಂತಕರಾದ ಪ್ರೊಫೆಸರ್ ಕಾಳೇಗೌಡ ನಾಗವಾರ, ನಟರಾಜ ಹುಳಿಯಾರ, ಮಂಗಳೂರು ಎಜು, ಪಿಎಸ್ ನಾಗಭೂಷಣ, ರಹಮತ್ ತರೀಕೆರೆ ಮುಂತಾದವರನ್ನ ರಾಯಚೂರಿಗೆ ಕರೆಸಿ ಲೋಹಿಯ ಚಿಂತನೆಗಳನ್ನು ಮರುರೂಪಿಸಲು ಯತ್ನಿಸಿದ್ದಾರೆ. ಎಲ್ಲ ಕಾಲದ ಬೆಳಕು ಪುಸ್ತಕವನ್ನು ಗೆಳೆಯರೊಂದಿಗೆ ಸಂಪಾದಿಸಿಕೊಟ್ಟಿದ್ದಾರೆ. ಅಲ್ಲದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕಲ್ಯಾಣ ಕರ್ನಾಟಕ, ಹಗೆವು, ಬಿಸಿಲ ಹೂವು, ಎಡದೊರೆ, ಬಿಸಿಲು ಚೆಲ್ಲಿದ ನೆರಳು, ತತ್ರಾಣಿ, ನೆಲದ ಪರಿಮಳ ಮುಂತಾದ ಕೃತಿ ಕುಸುಮಗಳನ್ನು ಸಂಪಾದಿಸಿ ಆಕರ ಗ್ರಂಥಗಳನ್ನಾಗುವಂತೆ ಮಾಡಿದ್ದಾರೆ. ರಾಯಚೂರಿನ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಸಂಸ್ಥೆಯಲ್ಲಿ 20 ವರ್ಷಗಳಿಂದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ರಾಯಚೂರಿನ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆ, ಬುದ್ಧಪ್ರಿಯ ಸಾಂಸ್ಕೃತಿಕ ಪ್ರತಿಷ್ಠಾನಗಳಲ್ಲಿ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಇಳಿವಯಸ್ಸಿನಲ್ಲೂ ಉತ್ಸಾಹದಿಂದ ಓಡಾಡ್ತಾ ಇರೋ ಬಹುಮುಖ ವ್ಯಕ್ತಿತ್ವದ ಭೀಮನಗೌಡರು ಈಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ಕಾರ್ಯಚಟುವಟಿಕೆಗಳನ್ನು ಗ್ರಾಮೀಣ ಪ್ರದೇಶಕ್ಕೂ ವಿಸ್ತರಿಸುವ, ಜಿಲ್ಲಾ ತಾಲೂಕು ಸಮ್ಮೇಳನಗಳನ್ನು ಕವಿಗೋಷ್ಠಿಗಳೊಂದಿಗೆ ರಂಗಭೂಮಿ, ಸಂಗೀತ, ಚಿತ್ರಕಲೆ, ವರ್ತಮಾನದ ಪ್ರಕಟಣೆಯಂತಹ ಹಲವು ಯೋಜನೆಗಳನ್ನು ಹಾಕಿಕೊಟ್ಟಿದ್ದಾರೆ. ವಿಶೇಷವಾಗಿ ಯುವ ಬರಹಗಾರರ ಬರಹಗಳನ್ನು ಪ್ರಚುರಪಡಿಸಲು ಹೊಸ ಆಯಾಮಗಳನ್ನು ನೀಡಿ ಆರ್ಥಿಕವಾಗಿ ಪರಿಷತ್ತನ್ನು ಗಟ್ಟಿಗೊಳಿಸುವ ಕನಸುಗಳನ್ನು ಹೊತ್ತಿರುವ ಇಟಗಿಯವರ ಇಂಗಿತಗಳು ನನಸಾಗಲಿ ಅಂತ ಸಾಹಿತ್ಯಾಸಕ್ತರು, ಸಾಹಿತಿಗಳು, ಪರಿಷತ್ತಿನ ಅಜೀವ ಸದಸ್ಯರು ಆಶಿಸುತ್ತಿದ್ದಾರೆ.
ಇವರಿಗೆ ರಾಯಚೂರು ಜಿಲ್ಲೆಯ ರಾಯಚೂರು, ದೇವದುರ್ಗ, ಮಾನ್ವಿ, ಶಿರವಾರ, ಸಿಂಧನೂರು, ಮಸ್ಕಿ, ಲಿಂಗಸ್ಕೂರಿನ ಕನ್ನಡಾಭಿಮಾನಿಗಳು, ಶಾಲಾ ಕಾಲೇಜುಗಳ ಶಿಕ್ಷಕ ಉಪನ್ಯಾಸಕರು ಸೇರಿದಂತೆ ಮಹಿಳಾ ಬರಹಗಾರರ ಬಳಗ, ಸಹೃದಯ ಸಾಹಿತಿಗಳು ಕನ್ನಡವನ್ನು ಪ್ರೀತಿಸುವ ಆರಾಧಿಸುವ ಮನಸ್ಸುಗಳು ಆತ್ಮೀಯವಾಗಿ ಸ್ವಾಗತಿಸಿ ಆದರಾತಿಥ್ಯ ಸತ್ಕಾರಗಳನ್ನು ತೋರಿ ಬೆಂಬಲವನ್ನು ಸೂಚಿಸಿ ಗೆಲ್ಲುವ ಭರವಸೆಯನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ಸುರೇಶ್ ಬೆಳಗಾನೂರು, ಎಸ್ 9 ಟಿವಿ, ಮಸ್ಕಿ.